नमस्कार वीक्षकरे, मत्तोम्मे नम्म चानल्गे तमगे स्वागत। राज्य सरकार मत्तु केंद्र सरकारदिंद एल्ला बीपीएल एपीएल हागू अंतोदय रेशन कार्ड अन्नु होंदिरतक्कंत एल्ला ग्राहकरिगे ओंदु सिहि सुद्दि बंदिदे। हौदु, निम्म रेशन कार्ड यावुदु इदे अंत तप्पदे कमेंट बॉक्स अल्लि कमेंट माडि। राज्य आहार मत्तु नागरिक सरबराजु इलाखेय वतियिंद इन्नु मुंदे रेशन वितरणे माडुवुदरल्लि महत्वद बदलावणे होस व्यवस्थेयन्न जारिगे माडलिक्के राज्य आहार इलाखे मुंदागुत्तिद्दु इन्नु मुंदे मने बागिलिगे रेशन तलुपिसुवंतह ओंदु होस व्यवस्थेयन्न नम्म राज्य सरकार जारिगे माडुत्तिदे। ಇದಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿದ್ದೇವೆ। ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ದಿನಾಲೂ ಇದೇ ರೀತಿ ಹೊಸ ಹೊಸ ಮಾಹಿತಿ ಹೊಸ ಹೊಸ ಅಪ್ಡೇಟ್ಸ್ ಗಳನ್ನು ಪಡೆಯಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರತಕ್ಕಂತ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ। ಜ್ಯೋತಿಷ್ಯದ ಪರಿಹಾರಗಳು ಮತ್ತು ಸಲಹೆಗಳಿಗಾಗಿ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರುಜಿಯವರ ಫೋನ್ ನಂಬರ್ಗೆ ಸಂಪರ್ಕಿಸಿ। ಕೋವಿಡ್ ಮತ್ತು ಲಾಕ್ಡೌನ್ನಿಂದಾಗಿ ಹಲವು ಮಧ್ಯಮ ವರ್ಗದ ಕುಟುಂಬಗಳು ಮತ್ತು ಹಿಂದುಳಿದ ವರ್ಗದ ಕುಟುಂಬಗಳು ಸೇರಿದಂತೆ ಎಲ್ಲಾ ಬಡವರು ಬಹಳಷ್ಟು ಸಂಕಷ್ಟವನ್ನು ಅನುಭವಿಸಿದ್ದಾರೆ। ಸೋ ಅನೇಕರಿಗೆ ಅಪಾರ ಹಾನಿ ಮತ್ತು ಒಂದು ಹೊತ್ತು ಊಟಕ್ಕೂ ಕೂಡ ಈ ಹಿಂದಿನ ಲಾಕ್ಡೌನ್ನಲ್ಲಿ ಅನುಭವಿಸಿದ್ದಾರೆ। ಅದಕ್ಕಾಗಿ ಸೋ ಪ್ರತಿಯೊಬ್ಬರಿಗೂ ಬಿಪಿಎಲ್ ರೇಷನ್ ಕಾರ್ಡ್ ಅನ್ನು ಹೊಂದಿರತಕ್ಕಂತ ಪ್ರತಿಯೊಬ್ಬರು ಯಾರು ಕೂಡ ಹಸಿವೆಯಿಂದ ಇರಬಾರದು। ರಾಜ್ಯ ಸರ್ಕಾರದ ಈ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ರೇಷನ್ ಅಂದರೆ ಅಕ್ಕಿ ಸೇರಿದಂತೆ ಇತರೆ ಆಹಾರ ಧಾನ್ಯಗಳು ಸಮಗ್ರವಾಗಿ ಅವರ ಮನೆ ಬಾಗಿಲಿಗೆ ತಲುಪಬೇಕು। ಈ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಒಂದು ಶಿಫಾರಸಿನ ಮೇರೆಗೆ ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ ಸೋ ಈ ಹಿಂದೆ ಮಹಾರಾಷ್ಟ್ರ ಉತ್ತರ ಪ್ರದೇಶ ಮತ್ತು ಆಂಧ್ರ ಪ್ರದೇಶದಂತ ರಾಜ್ಯಗಳಲ್ಲಿ ಹೇಗೆ ಮನೆ ಬಾಗಿಲಿಗೆ ರೇಷನ್ ತಲುಪಿಸುವ ಒಂದು ಹೊಸ ವ್ಯವಸ್ಥೆ ಜಾರಿಯಾಗಿದೆ ಅದೇ ವ್ಯವಸ್ಥೆಯನ್ನ ನಮ್ಮ ರಾಜ್ಯದಲ್ಲಿ ಕೂಡ ಈಗ ಜಾರಿಗೆ ಮಾಡುತ್ತಿದ್ದು ಮುಂದಿನ ಕೆಲವೇ ದಿನಗಳಲ್ಲಿ ನಿಮಗೆ ಮನೆ ಬಾಗಿಲಿಗೆ ರೇಷನ್ ಬರಲಿದೆ। ಸೋ ಈ ರೀತಿಯ ಒಂದು ಹೊಸ ವ್ಯವಸ್ಥೆಯನ್ನ ರಾಜ್ಯ ಸರ್ಕಾರ ಈಗ ಹೊರಡಿಸಿದ್ದು ನಿಮ್ಮ ಪ್ರಕಾರ ಈ ಯೋಜನೆ ಅತಿ ಶೀಘ್ರದಲ್ಲೇ ಬೇಗನೆ ಜಾರಿಯಾಗಬೇಕಾ, ಎಸ್ ಆರ್ ನೋ ಅಂತ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋವನ್ನ ಸಿಎಂ ಯಡಿಯೂರಪ್ಪನವರಿಗೆ ತಲುಪುವವರೆಗೆ ಶೇರ್ ಮಾಡಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್।